ಯಾವಾಗ ಅನಂತ್ ಕುಮಾರ್ ಹೆಗಡೆ ಒಂದು ಕ್ಯಾಂಡಿಡೇಟ್ ಎಂ ಪಿ ಕ್ಯಾಂಡಿಡೇಟ್ ಹೇಳಿಕೆ ಕೊಟ್ರಲ್ಲ, ಅವ್ರನ್ನ ಕಣಕ್ಕಿಂದ ಹಿಂದೆ ಸರಿಸಿಲ್ಲ, ಅವನ್ನ ಸಸ್ಪೆಂಡ್ ಮಾಡಿ ಇದ್ದಿದ್ರ ನೈತಿಕತೆ ಇರ್ತಿತ್ತು. ಅದೇನೋ ಮಾಡಿದೆ ಚುನಾವಣೆ ಟೈಮ್ ಹೇಳಿದ್ರು, ಜನಗಳನ್ನ ತಡ್ರಲ್ಲ. ಕನ್ಸಲ್ಟೆಂಟ್ ಸಂವಿಧಾನವನ್ನ ಮುಟ್ಟೋದು ಅಷ್ಟು ಸುಲಭದ ಮಾತಲ್ಲ, ಯಾರೇ ಬಂದು ಅದು ಮುಟ್ಟಾಗಲ್ಲ. ಅಂತ ಸಂವಿಧಾನವನ್ನ ಕೊಟ್ಟಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಖಂಡಿತ ನಾನು ಹೇಳ್ತೇನೆ. ಜೂನ್ 4 ಗಂಟೆ ಕಾಯಿರಿ ಅಂತ ನಾನು ತಮ್ಗೆ ಹೇಳ್ತಾ ಇದ್ದೀನಲ್ಲ. ಪ್ರಸಾದ್ ಸಾಹೇಬ್ರಿಗೆ ಏನೋ ಕಾಲೇನೋ ಏಟಾಗಿ ಅನಾರೋಗ್ಯ ಆಗಿ ಹಾಸ್ಪಿಟಲ್ ಇದ್ದು ಚಿಕಿತ್ಸೆ ಪಡೆದ್ರು ಅಂತ ಗೊತ್ತಾಗಿ ಸಿದ್ದರಾಮಯ್ಯವರು ಆರೋಗ್ಯ ವಿಚಾರಿಸೋಕೆ ಹೋಗಿರೋದು. ಆಮೇಲೆ ಅವರು ಹಳೆ ರಾಜಕೀಯ, ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು, 2008 ವಿರೋಧ ಪಕ್ಷ ಇದ್ದಾಗ ಶಾಸಕರಾಗಿ ಕೆಲಸ ಮಾಡಿದಂಥವ್ರು, ಯಾವುದೇ ಒಂದು ಪಕ್ಷದಲ್ಲಿದ್ದರೂ ಅವರು ರಾಜಕೀಯ ಪಕ್ಷಗಳ ವೈರಿ ಇರ್ತಾರೆ, ರಾಜಕೀಯ ವೈರಿಗಳು ಇರ್ತವೆ, ಅದು ಪರಸ್ಪರ ಪರ್ಸ್ನಲ್ ಆಗಿ ಏನು ವೈರಿಗಳಿರಲ್ಲ, ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಒಬ್ಬರು ಸೀನಿಯರ್ ಲೀಡ್ರು ಅವ್ರಿಗೆ ಹುಷಾರಿಲ್ಲ ಅಂದಾಗ ಸೌಜನ್ಯಕ್ಕೆ ಭೇಟಿ ಕೊಟ್ಟಿರ್ತಾರೆ. ಅದಾದಮೇಲೆ ಮೋದಿ ಒಂದು ಕಾರ್ಯಕ್ರಮಕ್ಕೆ ಮೊನ್ನೆ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬಂದಾಗ ಅವರು ಕೂಡ ಆರೋಗ್ಯ ವಿಚಾರಿಸೋಕೆ ಹೋಗಿರ್ಬೇಕು. ಇದೆಲ್ಲನೂ ಯಾಕೆ ಬರೀ ರಾಜಕೀಯ ದೃಷ್ಟಿಯಿಂದ ನೋಡೋದು ಒಳ್ಳೇದಲ್ಲ. ಅವರು ಅವ್ರದ್ದೇ ಆದಂಥ ಒಂದು ನಿಲುವನ್ನು ತಗೊಂಡಿದ್ದಾರೆ, ಅವ್ರು ಹೇಳಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅದು ಯಾರಿಗೆ ತಲುಪಕ್ಕೋರು ಅಭಿಮಾನಿಗಳಿಗೆ ತಲುಪಿದೆ. ಅವರೇ ಸ್ಪಷ್ಟಪಡಿಸು, ನಾನು ಕರೆದ್ರೂ ಕೂಡ ಹೋಗಲ್ಲ, ನಾನು ಅವರೇ ತಮ್ಮ ಮಾಧ್ಯಮಗಳಲ್ಲಿ ಹೇಳಿರೋಂಥದ್ದು ನಾನು ಹೋಗೋದಿಲ್ಲ, ಅವ್ರು ಕರೆದೂ ಇಲ್ಲ ಕರೆದ್ರೂ ಹೋಗೋದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಅದರಲ್ಲಿ ವಿಶೇಷ ಏನಿಲ್ಲ, ಅವರು ಅದನ್ನು ಯಾಕೆ ದೊಡ್ಡದು ಮಾಡ್ತೀರಿ, ಅವರು ಈಗಾಗಲೇ ಅವರು ಏನು ನಿಲುವು ತಗೋಬೇಕು ಅದು ತಗೊಂಡಿದ್ದಾರೆ. ಮಾನವೀಯ ಸಂದೇಶದ ಜನವಾಹಿನಿ.